ನಮಸ್ಕಾರ. ನಟ ದರ್ಶನ್ ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಅವರು ಜನಿಸಿರೋದು. ನೋಡಿ, ಇವರಿಗೆ ಕೋಟಿ ಕೋಟಿಗಟ್ಟಲೆ ಫ್ಯಾನ್ಸ್ ಫಾಲೋಯರ್ಸು ಇದ್ದಾರೆ. ಇವರು ಇವಾಗ ಜೈಲಲ್ಲಿದ್ದರೂ ಕೋಟಿಗಟ್ಟಲೆ ಫ್ಯಾನ್ಸ್ ಫಾಲೋಯರ್ಸ್ ಆರಾಧನೆ ಮಾಡ್ತಾರೆ, ಇವ್ರನ್ನ ಇಷ್ಟಪಡ್ತಾರೆ. ಜೈಲಿಂದ ಹೊರಗಡೆ ಇದ್ದರೂ ಇವ್ರನ್ನ ಕೋಟಿಗಟ್ಟಲೆ ಫ್ಯಾನ್ಸ್ ಫಾಲೋಯರ್ಸು ಆರಾಧನೆ ಮಾಡ್ತಾರೆ. ಯಾಕೆ ಇವ್ರನ್ನ ಅಷ್ಟು ಇಷ್ಟಪಡ್ತಾರೆ ಗೊತ್ತಾ? ಇವ್ರದ್ದು ಒಂದು ರಾಶಿ ನಕ್ಷತ್ರನೇ ಅಂಥದ್ದು, ಮಕರ ರಾಶಿ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರದಲ್ಲೇ ಸಾಕ್ಷಾತ್ ವಿಷ್ಣು ಭಗವಂತ ಹುಟ್ಟಿರೋದು. ಹಂಗಾಗಿ ಇವ್ರನ್ನ ಜಾಸ್ತಿ ಇಷ್ಟಪಡ್ತಾರೆ. ಕರ್ನಾಟಕದಲ್ಲಿ ಇವ್ರಿಗೆ ಇರೋ ಅಷ್ಟು ಫ್ಯಾನ್ಸ್ ಫಾಲೋಯರ್ಸು ಮೋಸ್ಟ್ಲಿ ಇನ್ಯಾವ ಸ್ಟಾರ್ಸ್ಗಳಿಗೂ ಇದರೋ ಇಲ್ಲೋ ನಾ ಕಾಣೆ, ಈಗ ಗೊತ್ತಿಲ್ಲ. ಇವಾಗ ಸದ್ಯದ ಮಟ್ಟಿಗೆ ನಾನು ಹೇಳ್ತಾ ಇರೋದು, ಸಾಕಷ್ಟು ಜನ ಜ್ಯೋತಿಷಿಗಳು 7:30 ನಡೀತಿದೆ, ಶನಿಕಾಟ ನಡೀತಿದೆ ಇವರಿಗೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಆಮೇಲೆ ಈ ನಮ್ಮ KP ಸಿಸ್ಟಮು, ನಾಡಿ ಸಿಸ್ಟಮ್ ಪ್ರಕಾರ ಹೇಳೋದಾದರೆ ಈ 3ನೇ ಮನೆ 8ನೇ ಮನೆ 12ನೇ ಮನೆ ಬಂದಾಗ ಈ ಒಂದು ಸಮಸ್ಯೆಗಳು ಬರುತ್ತೆ. ಯಾಕೆಂದರೆ ಸಾಕಷ್ಟು ಈ ಜಾತಕ ವಿಶ್ಲೇಷಣೆ ಅದು ಬೇರೆ ಥರ ಇರುತ್ತೆ ಬಿಡಿ. ಇವರು ಹುಟ್ಟಿರೋದು ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ಈಗ ಪ್ರಸ್ತುತ ಗುರುದಶೆ ಇದೆ ಇವರಿಗೆ, ಆಲ್ಮೋಸ್ಟ್ ಆಲ್ ಎಂಡಿಂಗ್ ಸ್ಟೇಜಲ್ಲಿ ಗುರುದಶೆ ನಡೀತಾ ಇದೆ. ಜಾತಕ ಏನೇ ಇರ್ಬೋದು, ದಶಾಭುಕ್ತಿಗಳು ಯಾವುದೇ ಇರ್ಬೋದು, ವಿಧಿ ಆಟದ ಮುಂದೆ ಏನೂ ಮಾಡಲಿಕ್ಕೆ ಆಗಲ್ಲ. ಆ ವಿಧಿ ಮುಂದೆ ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ತಪ್ಪಿದ್ದಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕತ್ತಲೆ ತಪ್ಪಿದ್ದಲ್ಲ. ಬೆಳಕು ಬರುತ್ತೆ, ಆ ಬೆಳಕು ಬರೋವರೆಗೂ ಕಾಯಬೇಕು ಅಷ್ಟೇ ನಾವು. ನಮಸ್ಕಾರ.